गुलबर्गा शहर के आवाम के लिए बड़ी खुशखबरी है कि पुलिस कमिश्नर डॉक्टर शर्णप्पा एसडी आईपीएस के डायरेक्शन पर स्पेशल पुलिस टीम तैयार कर कुल 30 बाइक चोर गिरफ्तार कर 105 चोरी की गई बाइक्स को रिकवर किया गया है। गुलबर्गा पुलिस कमिश्नर ने प्रेस मीट कर बताया, लगातार शहर में बाइक चोरी की वारदात में इजाफा हो रहा था और हाल ही में बाइक चोरी के मामले सामने आने पर स्पेशल टीम के जरिए इन्वेस्टिगेशन कर शहर के मुख्तलिफ पुलिस स्टेशन में कुल 30 चोरों को गिरफ्तार कर 105 चोरी हुई बाइक्स को रिकवर किया गया है। चाहे बाइक चोर हो, मोबाइल चोर हो या घर चोरी करने वाले हो, ये सभी चोर अब गुलबर्गा में सेफ नहीं है। गुलबर्गा पुलिस कमिश्नर डॉक्टर शर्णप्पा एसडी आईपीएस स्पेशल टीम तैयार किए हैं, जिसके जरिए चोर चाहे किसी भी कोने में छुप जाए, उनको गिरफ्तार कर एक्शन लिया जा रहा है। प्रेस मीट के दौरान पुलिस कमिश्नर ने कहा, शहर के सबर्बन ग्रामीण स्टेशन बाजार, अशोक नगर, आरजी नगर, ब्रह्मपुर, एमबी नगर, यूनिवर्सिटी और रोजा पुलिस स्टेशन लिमिट में कुल 30 चोरों को गिरफ्तार किया गया है और इनके पास से कुल 105 चोरी की गई बाइक्स को रिकवर किया गया है। इन तमाम बाइक्स की कीमत कुल 54 लाख बताई गई है और मजीद पुलिस कमिश्नर ने क्या कहा, जानने के लिए आप इस वीडियो को एंड तक जरूर देखें। ಅದರ ಅಂದಾಜು ಕಿಮ್ಮತ್ತು ನಿಯರ್ಲಿ 55 ಲ್ಯಾಕ್ಸ್ ವರ್ತ್ 108 ರಿಕವರಿ ಆಗಿದೆ. ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ, ನಮ್ಮ ಸಬರ್ಬನ್ ಪೊಲೀಸ್ ಸ್ಟೇಷನ್ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಒಟ್ಟು 28 ದ್ವಿಚಕ್ರ ವಾಹನಗಳನ್ನು, ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. 10 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ 2 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು 23 ಕಳವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ. ಅದೇ ರೀತಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ 20 ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 4 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದೇ ರೀತಿ ಆರ್ಜಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ 5 ಜನ ಆರೋಪಿಗಳ ಬಂಧನ ಮತ್ತು 8 ಬೈಕ್ಗಳ ವಶ. ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ನಲ್ಲಿ 2 ಜನ ಆರೋಪಿಗಳ ಬಂಧನ ಮತ್ತು 6 ಬೈಕ್ಗಳ ವಶ. ರೋಜಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 2 ಜನ ಆರೋಪಿಗಳು ಬಂಧನ ಮತ್ತು 9 ಕಳವಾಗಿರುವ ವಾಹನಗಳ ವಶಪಡಿಸಿಕೊಂಡಿದ್ದಾರೆ. ನಂತರ ಎಂಬಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ 4 ಜನ ಆರೋಪಿಗಳಿಂದ 6 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ 3 ಜನ ಆರೋಪಿಗಳಿಂದ 5 ಕಳವಾಗಿರುವ ಬೈಕ್ಗಳನ್ನು ವಶಪಡಿಸಿಕೊಳ್ಳುವುದು ಯಶಸ್ವಿಯಾಗಿದೆ. ಹೀಗೆ ಒಟ್ಟು 37 ರಿಪೋರ್ಟೆಡ್ ಬೈಕ್ ಥೆಫ್ಟ್ ಕೇಸ್ಗಳನ್ನು ಪತ್ತೆ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. 30 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು 105 ಕಳತನಾಗಿರುವ ವಾಹನಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅದರ ಅಂದಾಜು ಬೆಲೆ ನಿಯರ್ಲಿ 55 ಲ್ಯಾಕ್ ಬರ್ತದೆ. ಇದರಲ್ಲಿ ನಾವು ಮತ್ತೆ ಫರ್ದರ್ ವಿಶ್ಲೇಷಣೆ ಮಾಡಿದಾಗ ಹೆಚ್ಚಿನದಾಗಿ ಸ್ಟ್ಯಾಂಡರ್ಡ್ ಪ್ಲಸ್ ಬೈಕ್ಸ್ಗಳಿದೆ, ಅದರಲ್ಲಿ ಸುಮಾರು 58 ಬೈಕ್ಸ್ ಇದೆ ಮತ್ತು ಸೂಪರ್ ಸ್ಪ್ಲೆಂಡರ್ 3 ಬೈಕ್ಸ್ ಇದೆ, ಫ್ಯಾಷನ್ ಪ್ರೋ 3 ಬೈಕ್ಸ್ ಇದೆ, ಡಿಯೋ ಬೈಕ್ಸ್ 5 ಇದೆ, ಹೋಂಡಾ ಶೈನ್ 7, ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್ 4 ಇದೆ, ಬಜಾಜ್ ಪಲ್ಸರ್ 5 ಇದೆ, ಹೋಂಡಾ ಆಕ್ಟಿವ 4 ಇದೆ, TVS ಮತ್ತು ಯಮಹಾ ಇದ್ದರೆ ಇನ್ಕ್ಲೂಡಿಂಗ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ 6 ಇದೆ, 7 ಬೈಕ್ಸ್ ಇದೆ. ಹೀಗೆ ವಿವಿಧ ಮಾದರಿಯ ವಾಹನಗಳನ್ನು ಕಳ್ಳತನಾಗಿತ್ತು, ಒಟ್ಟು 105 ವೆಹಿಕಲ್ಸ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಈಗ ಒಂದು ಈ ಆರೋಪಿಗಳ ಒಂದು ವಿಚಾರಣೆಯಿಂದ ತಿಳಿದು ಬಂದಿರೋದು ಹೆಚ್ಚಿನದಾಗಿ ಅರೌಂಡ್ ಅರ್ಲಿ 20 to 30 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿರುವ ಹೆಚ್ಚಿನ ಆರೋಪಿಗಳಿದೆ. ಹೆಚ್ಚಿನದಾಗಿ ಇವರು ಕಳ್ಳತನ ಮಾಡ್ತಾ ಇರುವಂಥದ್ದು ರೀಸನ್ ಅಂತಂದ್ರೆ ಅವರ ದ್ವಂದ್ ವೆಚ್ಚಕ್ಕಾಗಿ, ಅವರು ವೈಯಕ್ತಿಕವಾಗಿ ಕೆಲವೊಂದು ಇತರ ರೈಟ್ಸ್ ಇದ್ದಾರೆ ಅಥವಾ ಬೇರೆ ಬೇರೆ ದ್ವಂದ್ ವೆಚ್ಚಕ್ಕೋಸ್ಕರ ಅವರು ವಾಹನಗಳನ್ನು ಕಳ್ಳತನ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವರು ಕಳ್ಳತನ ಮಾಡಿರೋದಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಿಯರ್ಲಿ 10 to 15 ಅವರು ಮಾತ್ರ ಮಾಡ್ತಾ ಮತ್ತೆ ಇವರು ಆಯ್ಕೆ ಮಾಡುವಂತ ಪ್ರದೇಶಗಳು ಎಲ್ಲಿ ಅವರು ಕಳ್ಳತನ ಮಾಡ್ತಾ ಇರ್ತಾರೆ, ವಿಶೇಷವಾಗಿ ಸಾರ್ವಜನಿಕ ಸ್ಥಳಗಳು ಪಬ್ಲಿಕ್ ಪ್ಲೇಸಸ್, ಅದರಲ್ಲಿ ಪ್ರಮುಖವಾಗಿ ಎಲ್ಲಿ ಸಿಸಿಟಿವಿಗಳನ್ನ ಹಾಕಿರಲ್ಲ, ಎಲ್ಲಿ ವಾಹನಗಳು ರಸ್ತೆ ಬದಲು ನಿಲ್ಲಿಸಿರ್ತಾರೆ, ಕೆಲವು ಕಡೆಗೆ ವಾಹನದಲ್ಲಿನೇ ಕೀ ಎಲ್ಲ ಬಿಟ್ಟಿರ್ತಾರೆ
ಮತ್ತು ಕೆಲವು ಕಡೆ ಈ ಸೈಡ್ ಲಾಕ್ ಅನ್ನು ಅಳವಡಿಸ್ಕೊಂಡಿರಲ್ಲ, ಸೈಡ್ ಲಾಕ್ ಮತ್ತೆ ಕೆಲವು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಅಬಂಡನ್ ಮಾಡಿಬಿಡ್ತಾರೆ, 2-3 ದಿನ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಬೇರೆ ಈಗ ಉದಾಹರಣೆ ಇಲ್ಲಿಂದ ರಾಯಚೂರು ಹೋಗಿರುವಂತಹ ಅಥವಾ ಯಾದಗಿರಿ ಕಳಿಸ್ಕೋಬಹುದು, 2-3 ಡೇಸ್ ಅಲ್ಲೇ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪಾರ್ಕ್ ಮಾಡಿಬಿಡ್ತಾರೆ. ಬೇಸಿಕಲಿ ಅಬಂಡನ್ ಅಂತವೆಲ್ಲ ಗಮನಿಸಿ ಅವರು ವಾಹನಗಳನ್ನ ಕಂಟ್ರೋಲ್ ಮಾಡಬೇಕು. ಮತ್ತು ಏನ್ ಮಾಡ್ತಾ ಇದಾರೆ ಈಗ, ಇವರು ಕಳ್ಳತನ ಮಾಡಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಮಾರಾಟ ಮಾಡ್ತಾರೆ. ಅವರೊಂದು ಈಗಾಗಲೇ ಹೇಳಿದಾಗ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಅದರಲ್ಲಿ ಕೆಲವು ನಮಗೆ ನಂಬರ್ ಪ್ಲೇಟ್ಗಳನ್ನು ಕೂಡ ಚೇಂಜ್ ಮಾಡಿರುವಂತದ್ದು ಬಂದಿದೆ. ಆ ಸೆಕ್ಷನ್ಗಳಲ್ಲಿ ಕೂಡ ನಾವು ಅವ್ರ ಮೇಲೆ ಸಮಾಧಾನ. ಮತ್ತೆ ತಮ್ಮ ಮುಖಾಂತರ ನಾವು ಸಾರ್ವಜನಿಕ ಪ್ರಮುಖ ಕೆಲವು ಸೇಫ್ಟಿ ಪ್ರಿಕಾಷನ್ಸ್ ಅವರೆಲ್ಲ ತೆಗೆದುಕೊಂಡ್ರೆ ಈ ವಾಹನ ಕಳ್ಳತನ ಮಾಡಲಿಕ್ಕೆ ಏನು ಒಂದು ಅವಕಾಶ ಸಿಗುತ್ತೆ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ವಾಹನಗಳನ್ನು ಆದಷ್ಟು ತಮ್ಮ ವಿತಿನ್ ಕಾಂಪೌಂಡ್ ವಿತಿನ್ ತಮ್ಮ ಪ್ಲೇಸ್ಗಳಲ್ಲಿ ಪಾರ್ಕ್ ಮಾಡಿದ್ದೆ ಸೈಡ್ ಲಾಕ್ ಕಂಪಲ್ಸರಿ ಆಗಿ, ಅದ್ರ ಜೊತೆಗೆ ಈಗ ವೀಲ್ ಲಾಕ್ ಇದೆ, ವೀಲ್ ಲಾಕ್ ಈವನ್ ಪೆಟ್ರೋಲ್ ಲಾಕ್ ಅದನ್ನು ಕೂಡ ಅದು ಸ್ಮಾಲ್ ಕಾಸ್ಟ್ ಇಟ್ ಫೀಲ್ ದ ಸೇಮ್ ಯುವರ್ ಪ್ರಾಪರ್ಟಿ. ಅದ್ರ ಜೊತೆಗೆ ಈಗ ಏನು ಸಾರ್ವಜನಿಕ ಸ್ಥಳಗಳಿದೆ, ಈಗ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಅಲ್ಲೆಲ್ಲ ನಿಮಗೆ ಪೇಡ್ ಪಾರ್ಕಿಂಗ್ ಫೆಸಿಲಿಟಿ ಆದಷ್ಟು ಈ ಪೇಡ್ ಪಾರ್ಕಿಂಗ್ ಫೆಸಿಲಿಟಿಗಳನ್ನ ಬಳಸ್ಕೊಂಡು. ಮತ್ತು ಎಲ್ಲಿ ನಿಮ್ಮ ಮನೆಗಳ ಕಾಂಪೌಂಡ್ ಒಳಗೆ ನಿಲ್ಲಿಸಲಿಕ್ಕೆ ಒಂದು ವೇಳೆ ಅವಕಾಶ ಇಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಹೊರಗಡೆ ನಿಲ್ಲಿಸಿದ್ರೆ ರಸ್ತೆಗಳು ಅಟ್ ಲೀಸ್ಟ್ CCTV ಅಳವಡಿಸಿ, ಇಲ್ಲಿ ಯಾಕೆ ಬಿಟ್ಟರೆ ಮತ್ತು ಒಂದು ವೇಳೆ ಯಾವಾದರೂ ಅದನ್ನ ಕಳೆದ ಬಾಕಿ ನಮಗೆ ಸಾಕ್ಷ್ಯನು ಕೂಡ ಆರೋಪಿಗಳ ಬಗ್ಗೆ ಕೂಡ ನಮಗೆ ದೂರು ಸಿಗುತ್ತೆ. ಈಗ ನಮ್ಮ ಏನಿದೆ ತಂಡವನ್ನು ಪತ್ತೆ ಮಾಡಿ ಕೆಲವು ಪ್ರಕರಣಗಳಲ್ಲಿ ನಮಗೆ ತಾಂತ್ರಿಕ ಸಾಕ್ಷ್ಯಗಳು ಕೂಡ ಸಿಕ್ಕಿದೆ, CCTV ಕೂಡ ನಮಗೆ ಸಹಾಯ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ವಿನಂತಿಸುವಂತೆ ಯಾಸ್ ಫಾರ್ ಆಸ್ ಪಾಸಿಬಲ್ ಈ ಕೆಲವು ಸೇಫ್ಟಿ ಮೆಸರ್ಸ್ ಏನು ಈಗ ಈಗಾಗಲೇ ಕಂಡಾಗಲೇ ಪೇಡ್ ಪಾರ್ಕಿಂಗ್ ಆಯಿತು, CCTV ಮತ್ತೆ ಕೀಯನ್ನ ಗಾಡಿಯಲ್ಲಿ ಬಿಟ್ಟು 5 ನಿಮಿಷಕ್ಕೆ ಈಗ ರಸ್ತೆಯಲ್ಲಿ ನಿಲ್ಲಿಸಿ ಹೋಗ್ತಾರೆ, ಬಂದು 15 ನಿಮಿಷದಲ್ಲಿ ಬಂದು ನೋಡಿದಾಗ ಗಾಡಿ ಅಥವಾ ಈ CCTV ಅಳವಡಿಸ್ಕೊಳ್ಳುವಂಥದ್ದು. ಇಲ್ಲಿವರೆಗೆ ಏನು ಹೇಳಿದ್ವಿ ಮಿನಿಮಮ್ ಸೇಫ್ಟಿ ಮೆಸರ್ಸ್ ಈಗ HSRP ನಂಬರ್ ಕೈಗಿದೆ. ಒಂದು ವೇಳೆ ನಿಮಗೆ ಈಗ ವೆಹಿಕಲ್ಗಳೆಲ್ಲ ಮತ್ತು GPS ಕೂಡ ಅಳವಡಿಸ್ಲಿಕ್ಕೆ ಅವಕಾಶ ಇದೆ, ನಿಮ್ಮ ವೆಹಿಕಲ್ಗೆ ಒಂದು 2-5,000 ರುಪೀಸ್ ಅಲ್ಲಿ ನಿಮಗೆ GPS ಅನ್ನು ಕೂಡ ನೀವು ವೆಹಿಕಲ್ಗೆ ಫಿಕ್ಸ್ ಮಾಡಬಹುದು. ಅದು ಡಿಸ್ಕ್ರೀಟ್ ಆಗಿರುತ್ತೆ, ನಿಮ್ಮ ವೆಹಿಕಲ್ ಅವರು ಎಲ್ಲೇ ತೆಗೆದುಕೊಂಡು ಆಟೋಮೆಟಿಕ್ ಗಂಟಲ ಅಥವಾ ಲೊಕೇಶನ್. ಸೊ ಇಷ್ಟು ನಾನು ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಈಗ ನಮ್ಮ ತಂಡ ಏನು ಇಷ್ಟು ಆರೋಪಿಗಳೆಲ್ಲ ಬಂದಿಷ್ಟು ಯಶಸ್ವಿಯಾಗಿದೆ ಮತ್ತು ವಾಹನಗಳನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದರೆ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಮತ್ತು ತಮ್ಮ ಮುಂದೆ ಅವರಿಗೆ ಪ್ರಶಂಸನ ಪಾತ್ರ ಅಂತ